ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಭಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ಗೃಹಿಣಿಯಾಗಿ ಕೆಲಸ ನಿರ್ವಹಿಸುವಂತಹ ಶೋಭಾ ಉಪಾಧ್ಯ ಕಡಿಯಾಳಿ ಇವರು ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ಶೋಭಾ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾನು ನನ್ನ ತಂದೆ ಹರಿದಾಸ್ ಉಪಾಧ್ಯ ಇಂದಿರಾ ಉಪಾಧ್ಯಾಯರ ಮಗಳಾಗಿ ಹುಟ್ಟಿದ್ದೇನೆ. ಎರಡನೇ ಮಗಳಾಗಿ ಹುಟ್ಟಿದ್ದೇನೆ. ನಮ್ಮ ತಂದೆಗೆ 6 ಜನ ಮಕ್ಕಳು, 3 ಹೆಣ್ಣು 3 ಗಂಡು. ಅದರಲ್ಲಿ ನನ್ನ ಶೋಭಾ ಉಪಾಧ್ಯಾಯ ಹೇಳಿ ನನ್ನ ಅಕ್ಕ ಒಬ್ಬರು ಇದ್ದರು. 2 ಮಕ್ಕಳ ಇಟ್ಟು ತೀರಿ ಹೋದರು ಅವರು. ತಂಗಿ ಒಬ್ಬಳಿದ್ದಾಳೆ, 3 ಗಂಡು ಮಕ್ಕಳು. ಮತ್ತು ನನ್ನ ಪಪ್ಪನಿಗೆ ಇಲ್ಲಿ ಭಾರ್ಗವೀಡನ್ ಸೆಂಟರ್ ಅಂತೇಳಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ, ಬಟ್ಟೆ ವ್ಯಾಪಾರಗಳು. ಹಾಗೂ ಡ್ಯಾನ್ಸ್ ಗ್ರೂಪ್, ಭಾರ್ಗವ ಡ್ಯಾನ್ಸ್ ಗ್ರೂಪ್ ಅಂತ ಸಹ ಉಂಟು ನಮ್ಮ ತಂದೆಯವ್ರದ್ದು. ಇಲ್ಲಿ ನನಗೆ 76 ಮದುವೆ ಆಯಿತು. ಖಾಲಿ 16 ವರ್ಷದಲ್ಲಿ SLC ಆದ ಕೂಡಲೇ ಒಳ್ಳೆ ಲೆಕ್ಚರ್ ಸಿಕ್ಕಿದ, ಮತ್ತು ಸುಂದರಂಗ ಅಂತ ಒಂದು ಮುದ್ರೆ ಆಯಿತು, ಲೆಕ್ಚರರ್, MGM College ಲೆಕ್ಚರರ್. ಅಂದಿನಿಂದ ನಾನು ಗೃಹಿಣಿಯಾಗಿ ಅಭ್ಯಾಸ, ಸಣ್ಣ ಪ್ರಾಯ ಅಲ್ವಾ, ತುಂಬ ಮಡಿ ಮನೆ, ಮತ್ತು ಕುಂಜಾರ ವಂಶ ಹೇಳಿ ಭಾಳ ದೊಡ್ಡ ವಂಶ ನಮ್ಮದು. ಹಾಗೆ ಆ ಮನೆತನಕ್ಕೆ ನಾನು ಬಂದೆ. ಬಂದು ಎಲ್ಲ ಸಾಂಪ್ರದಾಯಿಕವಾಗಿ ಶುರುವಾಯಿತು ಎಲ್ಲ. ನಿಮಗೆ ಕಷ್ಟ ಆಗಲಿಲ್ವಾ ಹೊಂದ್ಕೊಳ್ಳಿಕ್ಕೆ? ಸ್ವಲ್ಪ ಕಷ್ಟ ಆಯಿತು, ದನಗಳು ಇದ್ದವು, ದನ ಕರೆದು ಗೊತ್ತಿಲ್ಲ, ಹಾಗೆ ಮನೆ ಸಂಪ್ರದಾಯ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡ್ರೆ ನೀವು? ಅಡ್ಜಸ್ಟ್ ಮಾಡಿಕೊಂಡೆ. ಆದರೆ ಮುಂಚಿನಿಂದ ಸಹ ನಮ್ಮ ತಂದೆಯವರು ಅಷ್ಟಮಠದ ಪಂಡಿತರು. ಮೊನ್ನೆಯಷ್ಟೇ ತೀರಿಹೋದು 96 ತುಂಬ ಇಂಟೆಲಿಜೆಂಟ್ ಅವರು. ಮಹಾಭಾರತ, ಭಾಗವತ ಎಲ್ಲ ಬಾಯಿಯಲ್ಲಿ ಅವರಿಗೆ ದಿನ ನೋಡಿದರು. ವಾಯುಸ್ತುತಿಯನ್ನು ದಿನಕ್ಕೊಂದು 10 ಬಾರಿ ಆದರೂ ಬಾಯಲ್ಲಿ ಹೇಳ್ತಾ ಇದ್ರು. ಇತ್ತೀಚೆಗೆ ಅಲ್ಪಕಾಲದ ಆರೋಗ್ಯದಿಂದ ತೀರಿಹೋದ್ರು ಅವರು. ಅವರಿಂದಾಗಿ ನಮಗೆ ತುಂಬ ಗ್ರೇಡ್ ಇತ್ತು, ಮಕ್ಕಳು ಅವರ ಮಕ್ಕಳು ನಾವು ಅಂತ. ಅಷ್ಟೊಂದು ಪಾಂಡಿತ್ಯ ಇತ್ತು. ಮತ್ತು ಇಲ್ಲಿ ಸಹ ನಮ್ಮದು ದೊಡ್ಡ ಮನೆತನ. ಈ ಉಡುಪಿ ಕೃಷ್ಣ ಮಠ ಜಾಗಗಳೆಲ್ಲ ನಮ್ಮದೇ. ಉಡುಪಿಯ ಕೃಷ್ಣ ಮಠ, ಈ ಅನಂತ ಚಂದ್ರೇಶ್ವರ ಸಂಬಂಧಪಟ್ಟವನು ಪವಿತ್ರ ಪಾಣಿ ನನ್ನ ಗಂಡ. ಯಾಕಂದರೆ ಪರಶುರಾಮನಿಂದ ಭಾಳ ಇಷ್ಟವಾದ ಮನೆತನ, ಹಾಗಾಗಿ ನಮಗೆ ಸಿಕ್ಕಿತ್ತು ಅದು. ಆಮೇಲೆ ಮಧ್ವಾಚಾರ ಬಂದ ನಂತರ ಆ ಜಾಗವನ್ನು ಅವರು ಕೇಳಿದ್ದು ಬಿಟ್ಟು ಕೊಡಬೇಕಾಯಿತು. ಓ, ಈ ಉಡುಪಿಯ ಮಠದ ಜಾಗವನ್ನು ನೀವು ಮಧ್ವಾಚಾರ್ಯರ ಕಾಲದಲ್ಲಿ ಅವರಿಗೆ ಕೊಟ್ಟರೆ? ಹೌದು, ಕೊಟ್ಟದಕ್ಕೆ ನಮಗೆ ಒಂದು ಗುರುವಾಗಿ ಲಕ್ಷ್ಮೀನಾರಾಯಣ ದೇವರು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಅದು ಪ್ರತಿ ಪರ್ಯಾಯ ಮಧ್ವಾಚಾರ್ಯರೇ ಕೊಟ್ಟರು. ಮಧ್ವಾಚಾರ್ಯ ಸ್ವಂತವಾಗಿ ಕೊಟ್ಟಿದ್ದಾರೆ. ಪ್ರತಿ ಪರ್ಯಾಯ ಕೂತ್ಕೊಳ್ಬೇಕಾದ್ರೂ ನಮ್ಮಲ್ಲಿ ಸ್ವಾಮಿಗಳು ಬಂದು ದೇವರಿಗೆ ಕಾಣಿಕೆ ಇಟ್ಟು ನಾವು ಅವರಿಗೆ ಪಾದ ಪೂಜೆ ಮಾಡಿ ಕಳಿಸಿಕೊಡ್ತೇವೆ ಪರ್ಯ ಯಶಸ್ಸಿಗಾಗಿ. ನಮ್ಮಲ್ಲಿ ಒಂದು ದೈವ ಇದೆ, ಅಷ್ಟಮಠದ ಎಲ್ಲ ಸ್ವಾಮಿಗಳು ಬರಲೇಬೇಕು, ಬರ್ತಾರೆ. ಹಾಗೆ ನಮ್ಮದು ಕುಲದೇವರ ಚಂದ್ರೇಶ್ವರ ಕಡಿಯಲ್ಲಿ ನಮ್ಮ ಸ್ವಂತ ಮನೆ ದೇವರು. ಕಡೆಗೆ ಮಧ್ವಾಚಾರ ನಂತರ ವಾದಿರಾಜರು ಬಂದರು. ವಾದಿರಾಜರು ಈ ಪರ್ಯಾಯಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ರಾಜಾಂಗಣ ಕೇಳಿದರು. ರಾಜಾಂಗಣ ಮಾತ್ರ ಸುಮ್ಮನೆ ಕೊಡಲಿಲ್ಲ, ಬಾಡಿಗೆ. ಹೀಗೆ ಹೇಳಿದರೆ ಪ್ರತಿ ಶುಕ್ರವಾರ 15 ಜನರ ಸಮಾರಾಧನೆ ಬೇಕಾದಂಥ ಅಕ್ಕಿ, ಬೇಳೆ, ಉಪ್ಪು, ಎಲೆ ಎಲ್ಲವೂ ಕೃಷ್ಣಮಠದಿಂದ ಕಡಿಯಾಳಿಗೆ ಬರಬೇಕು. ಅಲ್ಲಿ ನಮ್ಮ ಲೆಕ್ಕದಲ್ಲಿ ಸಮಾರಾಧನೆ ಆಗಬೇಕು. ಅಂದರೆ ನೀವು ಅಲ್ಲಿ ಸಮಾರಾಧನೆ ಮಾಡಬೇಕಂದ್ರೆ ಅವರು ಇಲ್ಲಿ ಕೊಡಬೇಕು, ಕಡಿಯಾಳಿಗೆ ಕೊಡಬೇಕು. ಪ್ರತಿ ಶುಕ್ರವಾರ ಅದೇ ಥರ ನಡ್ಕೊಂಡು ಬರ್ತಾನೆ ಉಂಟು, ಒಂದು ತಪ್ಪಲಿಲ್ಲ. ಇವತ್ತಿನವರೆಗೂ ಕೂಡ ನಡೀತಾ ಉಂಟು ಆ ಸಂಪ್ರದಾಯ? ಅದು ರೆಕಾರ್ಡೆಡ್, ವಾದಿರಾಜರ ಕಾಲದಿಂದ ಸ್ಟಾರ್ಟ್ ಆಗಿತ್ತು. ಹಾಗೆ ಅದು ನಮ್ಮದು ಸ್ವಂತ ಮನೆ ದೇವರು ಕಡಿಯಾಳಿ. ನಿಮಗೆ ತುಂಬ ಹೆಮ್ಮೆ ಅನ್ಸುತ್ತದಲ್ವಾ? ನಮ್ಮ ದೇವರಿಂದಲೇ ನಮಗೆ ಸ್ವಲ್ಪ ಯಶಸ್ಸು ಜಾಸ್ತಿ. ಕುಂಜರ ವಂಶದವರು, ಕುಂಜಿತ್ತಾಯ ಅಂತಲೇ ಹೆಸರು. ಕುಂಜಿತ್ತಾಯನ್ನು ಬಿಟ್ಟು ಕುಂಜಿ ಬಿಟ್ಟು ಫುಲ್ ಇತ್ತು. ಈಗ ಇಂದಿರಾ ಗಾಂಧಿ ಕಾಲದಲ್ಲಿ ಇದೆಲ್ಲ ಆಯ್ತಲ್ಲ, ಉಳುವನಿ ಭೂಮಿ ಅಂತ ಕೆಲವೆಲ್ಲ ಕಳೆದುಕೊಂಡೆವು. ಸರಿ, ನೀವು ಭಜನೆ ತಂಡವನ್ನು ಕಟ್ಟಿಕೊಂಡಿದ್ದೀರಿ, ಸುಶ್ರಾಯವಾಗಿ ಭಜನೆ ಕೂಡ ಹಾಡ್ತೀರಿ ಅಂತ ಕೇಳ್ಪಟ್ಟೆ. ಈಗ ನಮ್ಮ ವೀಕ್ಷಕರಿಗೆ ಒಂದು ಭಜನೆಯನ್ನು ಕೇಳಿಸ್ಬೋದಾ? ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ, ನಂದ ಗೋಪೆಯರ ಕಂದ ಮುಕುಂದ, ಸುಂದರಿಯರ ಆನಂದ ಗೋವಿಂದ. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ, ಬಲು ಚಂದ, ಬಲು ಚಂದ, ಬಲು ಚಂದ.
ಮಧುರೆಯಿಂದ ಬಂದ ಮಾವನ್ನ ಕೊಂದ ಕಡಗೋಲನೇನ ಕೈಲಿ ಹಿಡಿದ ದ್ವಾರಕವಾಸ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸುತ್ತ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸುತ್ತ ಬಿಡದೆ ಪೂಜೆ ಗುಂಬ ಉಡುಪಿಯ ಶ್ರೀಕೃಷ್ಣ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ನಂದಗೋಪೆಯರ ಕಂದ ಮುಕುಂದ ಸುಂದರಿಯರ ಆನಂದ ಗೋವಿಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಲು ಚಂದ ಬಲು ಚಂದ ಬಲು ಚಂದ ಬಲು ಚಂದ ತುಂಬ ಚೆನ್ನಾಗಿ ಹಾಡಿದ್ರಿ ಶೋಭಾ ಅವರೇ. ಇದು ನನಗೆ ಮುಂಚೆ ಒಬ್ಬರು ಭಜನೆ ಶುರು ಮಾಡಬೇಕು ಅಂತ ಇತ್ತು ನಮಗೆ. ನಾವು ಸಂಘಕ್ಕೆ ಸೇರಿದಂತ ಒಂದು 26 ವರ್ಷ ಆಯಿತು. ಗಡಿಯಲಿಯಲ್ಲಿ ಭಜನೆ ಆಗ್ತಿತ್ತಲ್ಲ, ನಮ್ದೊಂದು ಭಜನೆ ಬೇಕು ಅಂತ ಅವ್ನು ಸಂಘ. ಫಸ್ಟಿಗೆ ಲಕ್ಷ್ಮೀ ಶೋಭನೆ ನಮ್ದು ಮೈನ್. ಎಷ್ಟೋ ಲಕ್ಷ್ಮೀ ಶೋಭನೆ ಎಲ್ಲ ಕಡೆ ಅದನ್ನು ನಡೆಸಿದ್ದು. ಒಂದು ಬ್ರಾಹ್ಮಣ ಸಂಘ ಆಯ್ತು, ಹೌದು, ಅದರ ಅಧ್ಯಕ್ಷ ಮಹಿಳಾ ಇತ್ತೀಚೆಗೆ ಅದು ಅಷ್ಟು. ನಾನು ಜಿಲ್ಲಾ ಅಧ್ಯಕ್ಷ ಫಸ್ಟಿಗೆ ಅದೇ. ಆದ್ರೆ ನಾನು ಸಕ್ರಿಯ ಕೆಲಸ ಮಳಿಸಲು ಮಾಡಿ 26 ವರ್ಷ ಆಯ್ತು ಅಧ್ಯಕ್ಷ ಆಗದೆ. ಎಲ್ಲರಿಗೆ ಗುರುತಿಸ ಅಧ್ಯಕ್ಷ ಸುಮ್ಮನೆ ಒಂದಾಗಿದ್ದೇನೆ ಅಷ್ಟೇ. ಆದ್ರೆ ನಾನು ಅಧ್ಯಕ್ಷ ಆಗದೆ ಕೆಲಸ ಮಾಡಿದ್ ಜಾಸ್ತಿ. ಎಲ್ಲರಿಗೂ ನನಗೆ ಏನು ಬೇಕಂತಂದ್ರೆ ನನಗೆ ಹೇಳಿ ಕಳಿಸಿದ್ರೆ ಎಲ್ಲ ಜನವನ್ನು ಕರ್ಕೊಂಡ್ಬಿಡ್ತೇವೆ. ಅಷ್ಟೇ ವಿಶ್ವಾಸ ನನ್ನ ಗೆಳತಿಯರೊಡನೆ, ಹಾಗೆ ವಲಯದ ಸಂಘದ ಸದಸ್ಯರೊಡನೆ ಹಾಗೆ ಆಯ್ತಾ. ಶೋಭನೆ ಒಂದು ಸಾರಿ ಶೋಭನೆ ಮಾಡ್ತೇವೆ ಮಠದಲ್ಲಿ ಪ್ರತಿ ಶ್ರಾವಣ ಮಾಸ. ಎಲ್ಲ ಮಹಿಳೆಯರಿಗೆ ಕರೆದು ಎಲ್ಲ ಮಹಿಳೆಯರು ಭಕ್ತಿಯಿಂದ ಬಂದು ಹೇಳ್ತಾರೆ ವೈದನಾಂಕಿತ. ಹಾಗೆ ಆಯುಧನ ಜನ್ಮ ಎಲ್ಲ 9-12 ಟೀಮಿನಿಂದ 108 ಪದಗಳನ್ನು ಆಯುಧನಾಂಕಿತನೇ ಮಾಡ್ತಾರೆ. ಅದಕ್ಕೆಲ್ಲ ಮಠದವರು ನಮಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಅಲ್ಲಲ್ಲಿ ಭಜನೆಗಳು ಇರುತ್ತವೆ. ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಹೊಸ ಭಜನೆ ಮಾಡ್ತೇವೆ ಕಡಿಯಲ್ಲಿ. ಉತ್ಸವಕ್ಕೊಂದು ಭಜನೆ ಇರ್ತದಲ್ಲ, ಅದಕ್ಕೆ ಉಸ್ತಿ ಆಗಬೇಕು ಅಂತ ಭಜನೆ ಸೇರಿಸ್ಕೊಳ್ತದೆ ಅಂತ. ನಾವು ತುಂಬ ಒಂದು 150 ಜನ ಇದ್ದೇವೆ ನಾವು. ಹೌದಾ? ನಮ್ಮ ಮಂಡಳಿ ತುಂಬ ಜನ. ಹೌದು. ಆ ಭಜನೆ ಟೀಮ್ ಅನ್ನು ಕಟ್ಟುವಾಗ ನೀವು ಅವರಿಗೆ ಕಲಿಸಿಕೊಂಡು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ರಾ ಅಥವಾ ಕಲಿತವ್ರನ್ನೇ ತಗೊಂಡು? ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಕಲಿ. ಫಸ್ಟಿಗೆ ನಮಗೊಂದು ಗುರುಗಳಾಗಿ ವನಿತಾ ಉಪಾಧ್ಯ ಬಂದರು. ಆಮೇಲೆ ಕ್ರಮೇಣ ನನಗೆ ಇವರ ಸ್ಟೂಡೆಂಟ್ಗಳು ವಿಜಯಲಕ್ಷ್ಮಿ ಅವರಿಂದ ತುಂಬ ಭಜನೆ ರಾಗವತ್ತಾಗಿ ಸಂಗೀತ ಮುಖಮುಖವಾಗಿ ರಾಗವನ್ನು ಕಲಿತೀವಿ. ಅವರಿಗೆ ತೀರಿ ಹೋದ್ರೆ ಬಹಳ ಸಂಕಟ ನಮಗೆ. ಈಗ ಏನು ಒಳ್ಳೆ ರಾಗ ಹಾಕೋರಿಲ್ಲ ಅಂತಾಗಿತ್ತು, ತುಂಬ ಬೇಸರ ಆಗಿದೆ. ಅಲ್ಲದೆ ಈ ಲಕ್ಷ್ಮೀ ಶೋಭನಲ್ಲಿ ಜಾನಕಮ್ಮ ಅಂತಿದ್ರು, ಅವರು ನೀಗೆ ಎಣಿಸಿದ್ರು ಅಳು ಬರ್ತದೆ. ತುಂಬ ಸಕ್ರಿಯವಾಗಿ ನಟಗಿದ್ರು. ಹಾಗೆ ಶೋಭನೆಯೇ ತುಂಬ ಮಳೆ ಜಾಸ್ತಿ. ಈ ನವರಾತ್ರಿಯಲ್ಲಿ ಬೆಳಗಿಂದ ಸಂಜೆವರೆಗೆ ಶೋಭನೆ ಮಾಡ್ತೇವೆ. ಅದಕ್ಕೆ ಕಾರಣ ಯಶಸ್ವಿ ಕಾರಣ ನನಗೆ ಹೇಳ್ತಿದ್ದೀರಿ, ಯಾವುದೂ ಇಲ್ಲ ಅಂತ ನನಗೆ ಹೇಳ್ತಿಲ್ಲ. ಹಾಗೆ ಅನೇಕ ಭಜನೆ ಏನು ಮಾಡಿ ಕದ್ದಲ್ಲೆಲ್ಲ ಹೋಗ್ತೇವೆ. ಈಗ 150 ಜನರ ತಂಡ ಉಂಟು ನಿಮ್ಮಲ್ಲಿ? ಜಾಸ್ತಿ ಇದೆ ಲೆಕ್ಕ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ ನೀವು? ನಾವು ಉಪಾಜಕದಲ್ಲಿ, ಆಮೇಲೆ ಈಗ ಟೂರಿಗೆ ಹೋಗ್ತಾ ಅಲ್ಲೆಲ್ಲ ಕಾರ್ಯಕ್ರಮ ಕೊಡ್ತೇವೆ. ಮತ್ತೆ ಕರ್ದಲ್ಲೆಲ್ಲ ಕೃಷ್ಣ ಮಠದಲ್ಲೆಲ್ಲ ಆಗ್ತಾ ಇರ್ತದಲ್ಲ, ಮತ್ತೆ ಅಲೆಯವರಿ ಅಂಬಲ್ಪಾಡಿ ಕನ್ನರ್ಪಾಡಿ ಒಲೆಯವರಿಗಳಿವೆ, ಅಲ್ಲೆಲ್ಲ ಕರೆದ್ರೆ ಹೋಗ್ತೇವೆ. ಮತ್ತೆ ಅನಂತೇಶ್ವರ ಚಂದ್ರೇಶ್ವರ ಪತಿ ಸೋಮವಾರ ಅನಂತೇಶ್ವರದ ಶೋಭಾನೆ, ಶುಕ್ರವಾರ ಕೃಷ್ಣ ಮಠದ ಶೋಭಾನೆ, ಕಡಿಯಲ್ಲಿ ಶನಿವಾರ, ಹೀಗೆ ಅದು ಬಿಡದೇ ಆಗ್ತಾ ಇರ್ತದೆ. ಈ ನಡುವೆ ಭಜನೆಗಳು, ಭಜನೆ ಅಂದ್ರೆ ಒಟ್ಟಿಗೆ ತಗೊಳ್ತೇವೆ. ಒಂದು 25 ಭಜನೆ ಮನೆಯಲ್ಲಿ ಮಾಡಿ ಹಾಗೆ ಮುಂದುವರಿತಾ ಹೋಗಿ ಅಷ್ಟು ಭಜನೆ 400 ದಾಟಿದೆ ಭಜನೆ. ಪ್ರತಿ ಮನೆಗಳಲ್ಲೂ ಮಾಡ್ತಾ ಇದ್ರ? ಅಲ್ಲ, ಒಲೆಯವರು ಕರೆದ್ರೆ ಮಾತ್ರ, ಕರೆದ್ರೆ ಮಾತ್ರ ಸ್ಟಾರ್ಟಿಂಗ್ ಅಂದ್ರೆ. ಅಲ್ಲ, ಇನ್ನೊಂದು ಮಾಡ್ಬೋದಲ್ಲ, ಈಗ ನಿಮ್ಮ ತಂಡದಲ್ಲಿ ಇರೋ ಜನರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹಾಗೆ ಕದ್ರೆ ಹೋಗ್ತೇವೆ ಎಲ್ಲರ ಮನೆಯಲ್ಲಿ. ಅವರೇ ಮನಸ್ಸು ಮಾಡಿ ಇಟ್ಟರೆ ಚೆನ್ನಾಗಿತ್ತು. ಮುಂಚೆ ಇತ್ತು, ಇಷ್ಟು ಸಹಸ್ರ ಶುರು ಮಾಡಿದ ಹಾಗೆ. ನಾವೊಂದು ಬ್ರಾಹ್ಮಣ ಸಂಘ ಆದಾಗ ಅದು ಬಿದ್ದಿತ್ತು, ನನ್ನ ತಂದೆ ಸ್ಥಾಪನೆ ಮಾಡಿದ್ದು. ಅದ್ರ ನಂತರ ನನ್ನ ಗಂಡ ಮತ್ತೆ ಏಲ್ ಭಟ್ ನಮ್ಮ ಅಧ್ಯಕ್ಷರು ಇದು ಬೀಳ್ಬಾರ್ದು ಹೇಳೋ ದೃಷ್ಟಿಯಿಂದ ಪನಿಯಡಿ ಹೇಳಿ, ಅದು ನಮ್ಮ ಮನೆ ದೇವರೇ, ನಮ್ಗೆ ಒಲ್ದ ದೇವರು, ಹೆಚ್ಚಾಗಿ ಉಡುಪಿಲಿ ಎಲ್ಲ ದೇವರು ನಮ್ಗೆ ಒಲ್ದವರೇ ಇರೋದು ನಮ್ಮ ಮನೆ ತನಗೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ವಿಷ್ಣು ಸಹಸ್ರನಾಮ. ಹಾಗೆ ಎಲ್ಲ ವಲಯವರಿಗಳು ಬಂದು ಶುರುವಾಯ್ತಲ್ಲ ಅಲ್ಲಿ. ಈಗಲೂ ವಿಷ್ಣು ಸಹಸ್ರನಾಮ ಯಾಗ ಆಗ್ತದೆ ವರ್ಷಂ ಪ್ರತಿ, ಅದು ನಿಲ್ಲಿಸಲಿಲ್ಲ. ಇಲ್ಲಿ ಲಕ್ಷ್ಮೀ ಶೋಭನೆ ಕಡಿಯಲ್ಲಿ ಉದಯಸ್ತಮಾನ, ಅಲ್ಲಿ ಎಲ್ಲ ವಲಯವಾರಿಗಳು ಬಂದು ಶುರು ಮಾಡಿ, ಮತ್ತೆ ಎಲ್ಲ ಅಲ್ಲಲ್ಲಿಯ ವಲಯಗಳಲ್ಲಿ ಶುರು ಮಾಡಿದ್ವಿ ವಿಷ್ಣು ಸಹಸ್ರನಾಮ. ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಶುರು ಮಾಡಿದ್ವಿ ನಾವು. ಅಲ್ಲೇ ಶುರುವಾಯ್ತಲ್ಲ, ಹಾಗೆ ಶೋಭಾನೆಗಳನ್ನು ಎಲ್ಲ ದೇವಸ್ಥಾನ ನಾನು ಮಾಡ್ತಾ ಬಂದೆ.
ಹಾಗೆ ಎಲ್ಲ ಕಡೆಗೆ ಶೋಭಾನ್ ಲಕ್ಷ್ಮಿ ಶೋಭಾನ್ ಹರಡಿ ಹೋಗಿ ಅಲ್ಲಿ ನಮಗಿಂತ ಈಗ ನೀವು ಮಾಡ್ತೀರಾ ಕೇಳುವಷ್ಟಾಯಿತು. ಅಷ್ಟು ಇಂಟ್ರೆಸ್ಟಿಂದ ಅವರೆಲ್ಲ ಮಾಡಲಿ ಶುರು ಮಾಡಿದರು. ಓಕೆ, ಅಷ್ಟು ಮಟ್ಟಿಗೆ ನೀವು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ದೀರಿ. ಓಕೆ, ಮತ್ತು ನಾನಂದು ತುಂಬ ಇಷ್ಟ ಎಲ್ಲರಿಗೆ. ನಾನು ಕರೆದಾಗ ಎಲ್ಲ ವಲಯದ ಸದಸ್ಯರು ಕೂಡ ಇಲ್ಲ ಅಂತ ಹೇಳಿದ್ರು, ಶೋಭಾ ಪದೇ ಕಾರ್ಯಕ್ರಮ ಉಂಟ, ಬಂದೇ ಬರ್ತಾರೆ. ಹಾಗೆ ಈಗ ನೀವು ಈ ನಿಮ್ಮ ಭಜನಾ ತಂಡವನ್ನು ತೀರ್ಥಕ್ಷೇತ್ರ ಯಾತ್ರೆಗೇನಾದರೂ ಕರ್ಕೊಂಡು ಹೋಗೋ ನಾವು ಹೋಗಿದ್ದೀರಾ ಅಥವಾ ಹೋಗ್ತೀರಾ? ಪ್ರತಿ ವರ್ಷವೂ ಹೋಗ್ತಾ ಇರ್ತೇವೆ. ಹೌದಾ? ತಿರುಪತಿಯಲ್ಲಿ ಸ್ವಾಮೀಜಿ ಒಟ್ಟಿಗೆ ಹೋಗ್ತೇವೆ, ಅಲ್ಲಿ ಭಜನೆಗಳಿರ್ತೇವೆ. ಮತ್ತು ಅಲ್ಲಲ್ಲಿ ಸುಮಾರು ನಾವು ಬದ್ರಿವರೆಗೆ ಕರ್ಕೊಂಡು ಹೋಗಾಯ್ತು. ಫಸ್ಟಿಗೆ ನನಗೆ ಗಂಡನೊಟ್ಟಿಗೆ ಹೋಗುದು, ನಾನು ಕೆಲವು ಕಾರ್ಯಕ್ರಮ ಇರ್ತದಲ್ಲ ಗಂಡಂದು, ಇದು ವೇಣಿದಾನ ಅದೆಲ್ಲ ಅದು ಮಾಡಿದ ನಂತರ ಸಂಘದ ಸದಸ್ಯರನ್ನು ಕರ್ಕೊಂಡು ಹೋಗುದು. ನಾಳ್ದು ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ. ಓಕೆ, ವೆರಿ ಗುಡ್. ಎಷ್ಟು ಜನರು ಹೋಗ್ತಾ ಇದ್ದೀರಿ? ನಾಳ್ದು 21 ಜನ ಹೋಗ್ತಾ ಇದ್ದೀನಿ. ನಿಮ್ಮ ಭಜನೆ ತಂಡದ? ಭಜನೆ ತಂಡ ಮಾತ್ರ, ಬೇರೆ ಯಾರು. ಹಾಗೆ ವರ್ಷಂ ಪ್ರತಿಯೂ ನಾವು ಇಲ್ಲಿ ಲೆಕ್ಕ ಹಾಕ್ತಾ ಇರ್ತೇವೆ, ಶೋಭಾ ಪದೇಪದೇ ಯಾವಾಗ ಹೋಗುದು ಅಂತ ಕೇಳ್ತೇವೆ. ಇಂಟ್ರೆಸ್ಟ್ ನಮ್ಮ ಭಜನೆ ತಂಡದವರೆಲ್ಲ. ಮತ್ತೆ ನನ್ನ ಈ ಫ್ರೆಂಡ್ ಆಗಿ ಗೀತಾ ಪ್ರಸಾದ್ ಅಂತ ಒಬ್ಬರಿದ್ದಾರೆ, ಅವರು ನನ್ನೊಟ್ಟಿಗೆ ಸಕ್ರಿಯವಾಗಿ ದುಡಿಸುತ್ತಾರೆ. ಹಾಗೆ ಇನ್ನೊಂದು ಹಾಡನ್ನು ನಮ್ಮ ವೀಕ್ಷಕರಿಗೆ ಕೇಳಿಸ್ತೀರಾ? ಭಜನೆಯನ್ನು ಹಾಡ ನೋಡಿದೆ ಶ್ರೀ ಕೃಷ್ಣನ ನೋಡಿದೆ, ನೋಡಿದೆ ಒಂಬತ್ತು ಗೂಡಿನ ಕಿಟಕಿಯ ಕೂಡಿದ ಮಂದಿಯೊಳ್ ಗಾಡಿಗರನು ಎಂದು ನೋಡಿದೆ ಶ್ರೀ ಕೃಷ್ಣನ ನೋಡಿದೆ. ನಾರಿ ಪುರುಷರೊಂದು ಗೂಡಿ ಮುಂದೆ ದಾರಿಯ ಬಿಡದೆ ಹೋರಡಿ ದೇಹ ಯಾರದಂತೆ ಪುಡಿ ಪುಡಿ ಮತ್ತೆ ಯಾರದಂತೆ ಪುಡಿ ಪುಡಿ ಮತ್ತೆ ಶ್ರೀರಮಣನ ಪಡಿ ಬೇಡಿ ಆಹಾ ಸುತ್ತ ಸೇರಿದ ಜನರಿವರ ಮಾತೆದೆ ಚಾರು ಮೋತಿಕದ ಮಣಿಹರ ಶೃಂಗರನ ಚಾರು ಮೋತಿಕದ ಮಣಿಹರ ಶೃಂಗರನ ನೋಡಿದೆ ಶ್ರೀ ಕೃಷ್ಣನ ನೋಡಿದೆ ನೋಡಿದೆ ನೋಡಿದೆ. ಶೋಭಾ ಅವರೇ, ನೀವು ಭಜನೆಯ ತಂಡವನ್ನು ಕಟ್ಟಿಕೊಂಡು ಭಜನೆ ಮಾಡುವುದರ ಜೊತೆಗೆ ಮ್ಯಾರೇಜ್ ಬ್ಯೂರೋ ಕೂಡ ನೀವು ನಡೆಸ್ತಾ ಇದ್ದೀರಿ. ಈ ಮದುವೆಯ ವಿವಾಹ ವೇದಿಕೆ ಬಗ್ಗೆ ನಿಮ್ಮ ಒಂದು ಅನುಭವ ಅಥವಾ ನಿಮ್ಮ ಕಾರ್ಯವೈಖರಿಯನ್ನು ನಮ್ಮ ವೀಕ್ಷಕರೊಂದಿಗೆ. ನನಗೆ ಒಂದು ಫ್ರೆಂಡ್ಸ್ ಆದರು, ಪ್ರಫುಲ್ಲ ಅಂತ, ಅವ್ರು ಹೇಳಿದ್ರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿರಲ್ಲ, ಈಗ ಗಂಡಸ್ರಿಗೆ ಪುರ್ಸೋತಿಲ್ಲ, ಮಕ್ಕಳು ಮದುವೆ ಇಲ್ಲದೆ ನಿಲ್ತಾರಲ್ಲ, ಹೆಂಗಸರು ಬಂದು ನೋಡಿ ಮಕ್ಕಳಿಗೆ ತಗೊಳ್ಬೋದಲ್ಲ ನಿಮ್ಮ ಆಡಿಂದ, ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಕಡೆಗೆ ಅಲ್ಲಿ ಅನಂತರ ಉಪಾಧ್ಯಾಯರು ಅಂತ ಟ್ರಸ್ಟಿ ಆಗಿದ್ದರು, ಅವ್ರನ್ನ ಕೇಳಿದೆ, ಓ ಧಾರಾಳವಾಗಿ ಮಾಡಿ ತೊಂದರೆ ಇಲ್ಲ ಹೇಳಿದೆ. ಹಾಗೆ ನಡ್ಕೊಂಬಂದು ಬಂದದು ಎಲ್ಲಿಗೆ ಎಲ್ಲೆಲ್ಲಿ ನನ್ನ ಹೆಸರಿಲ್ಲದೆ ಯಾರಿಗೂ ಗೊತ್ತಿಲ್ಲದೆ ನನ್ನ ಹೆಸರಿಲ್ಲದೆ ಹೋಯಿತು. ಹಾಗೆ ಎಲ್ಲ ತುಂಬ ಜನ ಗಡಿಯಾಗಿ ಒಂದು ಮದುವೆ ದೇವರು, ಅದಕ್ಕೆ ಪ್ರಾರ್ಥನೆ ಮಾಡಿದರೆ ಆಗುವ ದೃಷ್ಟಿಯಲ್ಲಿ ಎಲ್ಲರೂ ಬಂದು ಅಲ್ಲಿ ತುಂಬ ಜನ ಮದುವೆ ಒಂದು 15,000 ಮಿಕ್ಕಿದೆ. ಅದರ ಒಂದು ಹೇಳೋ ಜಾಯಮಾನ ಇಲ್ಲ ಜನರಿಗೆ ಮದುವೆ ಆಯಿತು ಅಂತ, ಅದೊಂದು ಭಾರಿ ಬೇಸರ. ಅದೇ ತುಂಬ ಜನರಿಗೆ ಉಪಕಾರ ಆಗಿದೆ. ಹಾಗೆ ಅದು ತುಂಬ ಯಶಸ್ವಿ ಪ್ರೋಗ್ರಾಮ್ ಅಂದರೆ ಅದು, ಎಷ್ಟೋ ಜನರಿಗೆ ಮದುವೆ ಆಯಿತು. ಈಗ ನಿಮ್ಮ ಹತ್ರ ನಿಮ್ಮ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಯಾವ ರೀತಿ ಅವರಿಗೆ ಸಲಹೆಯನ್ನು ಕೊಡ್ತೀರಿ? ನಾವು ಹೇಗೆ ಹೇಳ್ತೀವಿ, ನೀವು ಕಡಿಯಾಳಿಗೆ ಬನ್ನಿ, ಬಂದರೆ ನಿಮಗೆ ಹೇಗೆ ನಡೀತದೆ ನಮ್ಮದನ್ನು ಗೊತ್ತಾಗ್ತದೆ ಎಲ್ಲರಿಗೆ. ನೀವು ಬಯೋಡಾಟಾ ಜಾತಕ ಹಿಡ್ಕೊಂಡು ಬನ್ನಿ, ಆಮೇಲೆ ಅಲ್ಲಿ ಪಕ್ಕದಲ್ಲೆಲ್ಲ ಜನ ಬಂದಿರ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ಆಗಿ ನಿಮಗೆ ಮದುವೆಗೆ ಸುಲಭ ಆಗ್ತದೆ. ಮತ್ತು ನಾವು ಬರೆದಿಟ್ಕೊಂಡಿರ್ತೇವಲ್ಲ ಅದನ್ನು ನೀವು ತಗೊಂಡು ಫೋನ್ ಮಾಡಿ, ನೆಕ್ಸ್ಟ್ ನೀವು ಬಂದದಕ್ಕೆ ನಾನು ಕೊಡ್ತೇನೆ ಹಾಗೆ ಅಂತ ಹೇಳಿ ಹೇಳ್ತೇನೆ. ಹಾಗೆ ಮಾಡ್ತಾ ಮಾಡ್ತಾ ಅದು ಮುಂದೋಗಿ ಮತ್ತೆ ನನ್ನ ಹೆಸರಿರೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಮದುವೆ ಆಯಿತು. ನಾನು ಭಜನೆ ಮಾಡ್ತಿರೋ ಕೆಲವರು ಮಕ್ಕಳನ್ನು ತೋರಿಸ್ತಾರೆ ಮದುವೆ ಆಗಿದೆ, ಇತ್ತೀಚೆಗೆ ಒಂದು ಮದುವೆನೂ ಆಯಿತು ಅವ್ರಿಗೆ ಮಕ್ಕಳಾಗಿ, ಅಂತಲ್ಲಿ ಒಂದು ಸಂತೋಷ ಸಂಗತಿ. ನಾವು ಯಾವ ಎಕ್ಸ್ಪೆಕ್ಟ್ ಇಲ್ಲದೆ ಒಂದು ಫಸ್ಟಿಗೆ 25 ರೂಪಾಯಿ ಮಾಡಿದ್ದು, ಅಂದರೆ ಇದು ಇಲ್ಲದೆ ದುಡ್ಡಿಗೆ ಬೆಲೆ ಇಲ್ಲ ಅಂತ ಆಗ್ತದಲ್ಲ ಅಂತ. ಈಗ ಸ್ಟಾರ್ಟಿಂಗ್ ಒಂದು 100 ರೂಪಾಯಿ ಮಾಡಿದ್ದೇವೆ ಎಂಟ್ರಿ ಫೀಸ್, ಮತ್ತೇನು ತಗೊಳ್ಳಿಕ್ಕಿಲ್ಲ. ಹಾಗೆ ಅವರು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನೀವೇ ಹೇಳ್ತೀರಿ? ಅವ್ರು 100 ರೂಪೀಸ್ ಕಟ್ಟಿ ಹೇಳ್ತೇವೆ. ಅಲ್ಲ ಕಟ್ಟಿ ಹೋಗಿ, ಅವರಿಗೀಗ ಸೂಕ್ತವಾದ ಸಂಬಂಧ ಉಂಟು ಅಂತ ನೀವೇ ತಿಳಿದು ತೋರಿಸಿಕೊಡ್ತೇವೆ. ಕೆಲವೊಮ್ಮೆ ಈ ಥರ ಇಲ್ಲಿ ಹೋಗಿ ಇದ್ದೆ ಅಂತ ನಾವು ಹೇಳ್ತೇವೆ. ಮದುವೆ ಕೆಲಸ ಒಂದು ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ, ಅವ್ರಿಗೆ ತಗೊಂಡೋಗಿ ಆದರೆ ಹೇಳ್ತೇವೆ ಇಂಥ ಹುಡುಗಿ ಮತ್ತು ಇವರು ಒಳ್ಳೆಯವರು ಅಂತ ಜನ ಅಂತೆಲ್ಲ ಹೇಳ್ತೇವೆ. ಫ್ರೀ ಸರ್ವಿಸ್ ಅಲ್ವಾ, ಅದ್ರಲ್ಲಿ ಮದುವೆ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಬಿಡ್ತೀನಿ ವ್ಯಾಪಾರ ಆಗ್ತದೆ. ಅದಾಗುದಿಲ್ಲ ಬಿಡಿ. ಇದಕ್ಕೆಲ್ಲ ನಿಮ್ಮ ಮನೆಯವರ ಸಹಕಾರ? ನನಗೆ ತುಂಬ ಸಹಕಾರ, ಪ್ರತಿಯೊಂದಕ್ಕೂ ಹೋಗಿ ಮಾಡೋದ್ರೆ ಮದುವೆ ಮನೆ ಕೆಲಸ ಮಾಡೋದೇ ನಾನು ಹೋಗುದಿಲ್ಲ. ನನ್ನ ಗಂಡನಿಗೆ 75 ಈಗ, ಅವರಿಗೆ ಮನೆಯ ಅಡಿಗೆಗಳೇ ಇಷ್ಟ,
ಬೆಳಿಗ್ಗೆ ತಿಂಡಿಯೆಲ್ಲ ತುಂಬಾ ಮಡಿ, ನಮ್ಮಲ್ಲಿ ಬೇರೆ ಎಲ್ಲ ತಿನ್ನುವ ಅಭ್ಯಾಸವಿಲ್ಲ. ಹೋಟೆಲ್ಗೆಲ್ಲ ಯಾವ ಇಷ್ಟವರೆಗೂ ನಾವು ಹೋಗುದಿಲ್ಲ, ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡುದಿಲ್ಲ, ನೆಲದಲ್ಲಿ ಕೂತ್ಕೊಂಡು ಊಟ ಮಾಡುದು ಅಂತ ಸಂಪ್ರದಾಯ ಇರುವಾಗ ನಾನು ರಿಸಕ್ರಿ ಆಗಿರ್ಬೇಕಲ್ವಾ, ಹಾಗೆ ಎಷ್ಟು ಹೋಗ್ಲಿಕ್ಕಿದ್ರು ಬೇಗನೆ ಎದ್ದು ಅಡಿಗೆ ತಿಂಡಿ ಎಲ್ಲ ಮುಗಿಸಿ ನನ್ನ ಕಾರ್ಯಕ್ರಮ ಮಾಡಿಯೇ ಹೊರಗೆ ಹೋಗ್ತೇನೆವಾ, ಮನೆ ಕೆಲಸ ಪೆಂಡಿಂಗ್ ಇಟ್ಟು ಹೋಗುದಿಲ್ಲ. ನನಗೆ ದನ ತುಂಬಾ ಇಷ್ಟ, ದನವೂ ಇದೆ. ನಮ್ಮ ದೇವರಿಗೆ ಅಭಿಷೇಕ ಆಗ್ಬೇಕು, ಹಾಲು ಬೇರೆ ಮನೆ ತಂದ ಹಾಲು ನಮಗೆ ಆಗುದಿಲ್ಲ. ಈಗ ಕಡಿಯಾಳಿ ದೇವಸ್ಥಾನದ ಪೂಜೆ ಮಾಡುವವರು ನಿಮ್ಮ ಮನೆ ತನದವರು ಇಲ್ಲ, ನಮ್ಮ ಮನೆ ದೇವರು. ಕಡಿಯಾಳಿ ದೇವಸ್ಥಾನ ಪೂಜೆಗೆ ಅರ್ಚಕರಿದ್ದಾರೆ, ನಾವು ಅಲ್ಲಿ ಮುಖ್ಯಸ್ಥರು ಪವಿತ್ರ ಪಾಣಿ ಅಂತ ಯಜಮಾನರು ಅಂತಾರಲ್ಲ, ಹಾಗೆ ಅನಂತಚಂದ್ರ ಸ್ವಾಮಿ ಯಜಮಾನರು ನಾವೇ. ಈಗ ಅದು ಮಠ, ಮಠ ಆಗಿದೆ, ಮುಂಚೆ ನಮ್ಮದಿತ್ತು. ಈ ಕಡಿಯಾಳಿ ಈಗ ಗೌರ್ಮೆಂಟ್ ಆಯ್ತು, ಅದು ನಮ್ಮ ತಪ್ಪ ಅಥವಾ ಎಂತ ತಪ್ಪು ಗೊತ್ತಿಲ್ಲ, ಅದು ಗೌರ್ಮೆಂಟ್ ಆಗಿದೆ. ಈಗ ಸ್ವಲ್ಪ ನಮಗೆ ಬೆಲೆ ಕಮ್ಮಿ ಆಗಿದೆ ಕಡಿಯಾಳಿಯಲ್ಲಿ, ಕ್ರಮೇಣ ಸಿಗ್ಬೋದು, ನಮ್ಮದು ದೈವ ಅಲ್ಲಿ ಉಂಟು. ಹಾಗೆ ಆ ಪೂಜೆಗೆ ನೀವು ನಿಮ್ಮ ಮನೆಯ ಹಾಲನ್ನೇ ಕೊಡ್ತೀರಾ? ಪೂಜೆ ಕೊಡಲ್ಲ, ನಮ್ಮ ಮನೆಯಲ್ಲಿ ದೊಡ್ಡ ದೇವರುಗಳಿವೆ, ಕುಂಜಿತಾಯಿ ವಂಶದ ದೇವರುಗಳಿವೆ. ನಮ್ಮಲ್ಲಿ ಕುಂಜಿತಾಯಿ ವಂಶ ಯಾರಿದ್ದಾರ ಮದುವೆ ಆಗಲಿ ಉಪ್ಪನಾಗಿ ಬಂದು ನಮ್ಮಲ್ಲಿ ಹೇಳಿಯೇ ಪೂಜೆ ಮಾಡಿಸಿ ನಮ್ಮ ದೈವ ಒಂದು ಅಂತ ಹೇಳಿದಲ್ಲ, ಅದ್ರ ಹತ್ರ ಪ್ರಾರ್ಥನೆ ಮಾಡಿ ಹೋಗದಿದ್ದರೆ ಅದು ಯಶಸ್ವಿ ಆಗುದಿಲ್ಲ. ಹಾಗಾಗಿ ಎಲ್ಲರೂ ಬಂದೇ ಬರ್ತಾರೆ, ಮತ್ತೆ ಈ ಮಠದಲ್ಲೆಲ್ಲ ಬರ್ತಾರೆ ಕೆಲವರು, ಉತ್ತರ ಕನ್ನಡ ಬಂದವರೆಲ್ಲ ಮಧ್ವಾಚಾರ ಕೊಟ್ಟ ದೇವರು ಅಂತ ನೋಡ್ಲಿಕ್ಕೆ ಬರ್ತಾರೆ. ನಮ್ಮ ಮನೆತನ ದೇವರು ಬೇರೆ ಉಂಟು, ಕುಂಜಿತಾಯಿ ಮನೆ ಮಧ್ವಾಚಾರ್ಯರು ಕೊಟ್ಟದ್ದೇ ಬೇರೆ ಉಂಟು, ಲಕ್ಷ್ಮೀನಾರಾಯಣ ದೇವರು ಮನೆತನದು. ಶ್ರೀನಿವಾಸಿದೇ ಬೂದೇ ಶ್ರೀ ಚಕ್ರಗಳಿವೆ ತುಂಬಾ, ಅಷ್ಟ ಇದು 15 ಸಾಲಿಗ್ರಾಮಗಳಿವೆ ತುಂಬಾ ಮಡಿ. ಬೆಳಗತ್ತೆದ್ದು ನೈವೇದ್ಯ ಆಗಿ ಪೂಜೆ ಆಗಬೇಕು, ಸಂಕ್ರಮಣ ಬೇರೆ, ದೈವದ ಆರಾಧನೆ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ನವರಾತ್ರಿ, ಆಮೇಲೆ 5-6 ಒಂದು 10 ಪ್ರೋಗ್ರಾಮ್ ಅದು ಇದೆ. ನವರಾತ್ರಿ 9 ದಿನ ಕೂಡ ಇರ್ತದೆ, 9 ದಿನ ಮುಂಚೆ ಇತ್ತಂತೆ. ನಮ್ಮ ಆಸ್ತಿಯಲ್ಲಿ ಹೋದ ನಂತರ ಈಗ ಒಂದು ದಿನವೇ 9 ಪೂಜೆಯನ್ನು ಮಾಡಿ ಎಲ್ಲ ಜನ ಕರಿತೇವೆ, 9 ವಾಯನ ಹಾಗೆ ಒಂದಿನ ಮಾಡ್ತೇವೆ ಹಾಗೆ. ಮತ್ತು ಕಡಿಯಲಿಗೆ ದಿನ ಹೋಗ್ಲಿಕ್ಕೆ ಇರ್ತದೆ, ದಿನ ಬದನೆ ತಪ್ಪಿಸೋದಿಲ್ಲ ಕಡಿಯಲಿ ನವರಾತ್ರಿಯಲ್ಲಿ. ನನ್ನ ಗೆಳತಿರೆಲ್ಲ ಸೇರಿ ಮಾಡ್ತೇವೆ. ಓಕೆ, ಇದರ ನೆಕ್ಸ್ಟ್ ಈಗ ಇದನ್ನ ಮುಂದಿನ ಪೀಳಿಗೆಗೆ ನೀವು ವರ್ಗಾಯಿಸಿದ್ದೀರಿ ಎಲ್ಲ ಮಾಹಿತಿಗಳನ್ನು ಕೂಡ. ಈಗ ನಿಮ್ಮ ಸೊಸೆಯಂದ್ರು ಮಾಡ್ಕೊಂಡು ಹೋಗ್ತಾರೆ, ಅಣ್ಣ ಇವ್ರ ಅಣ್ಣನ ಮಕ್ಕಳು ಇದ್ದಾರೆ, ಎಲ್ಲ ಮಾಡ್ತಾರೆ. ಓಕೆ ಓಕೆ, ಅಂದರೆ ಪ್ರತಿಯೊಂದು ಬಂದಿರ್ತಾರಲ್ಲ ಪ್ರೋಗ್ರಾಮಿಗೆಲ್ಲ ಗೊತ್ತಿರ್ತದೆ ಇದೇ ಥರ ಮಡಿ ಹೇಳಿ. ಅಡಿಗೆಯವರು ತುಂಬ ಮಡಿಯಲ್ಲೇ ಮಾಡಬೇಕು, ನಮ್ಮಲ್ಲಿ ಒಲೆಯಲ್ಲಿ ಮಾಡುವಂಥದ್ದು ಎಲ್ಲ ಆಗಿ ಅದಕ್ಕೆ ಸಕ್ರಿಯವಾಗಿ ಎಲ್ಲವನ್ನು ನಾವು ಮಾಡಿಕೊಂಡಿದ್ದೇವೆ. ಮನೆಯಲ್ಲಿ ದೊಡ್ಡ ಮನೆ, ಹಾಲು ದೇವರು ಚೆನ್ನಾಗಿದೆ, ಗುಂಡ ದೇವರೆಲ್ಲ ಚೆನ್ನಾಗಿದೆ. ಗೃಹಿಣಿಯರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲು ಮನೆ ಕೆಲಸ, ಗಂಡ ಮಕ್ಕಳ ನೋಡಿಕೊಂಡು ಮತ್ತೆ ಉಳಿದದ್ದು ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದು ಎಲ್ಲದರಲ್ಲಿ ಪಾಲ್ಗೊಳ್ಬೇಕು, ಮನೇಲಿ ಸುಮ್ಮನೆ ಕೂತ್ಕೊಳ್ಬಾರ್ದು. ಪ್ರತಿಯೊಂದು ತಮ್ಮ ಒಂದು ಒಳಗಿನ ಇದನ್ನು ಇನ್ನೊಬ್ಬರಿಗೆ ಹಂಚಬೇಕು, ಅದನ್ನು ಹಂಚಿ ಈ ಥರ ಮಾಡಬೇಕು, ತಪ್ಪು ದಾರಿ ಹಿಡಿಬಾರ್ದು ಅಂತೆಲ್ಲ ಗೃಹಿಣಿಯರು ಕರೆಕ್ಟ್ ಆಗಿರ್ತಾರೆ. ಅದರಲ್ಲಿ ಭಜನೆಯನ್ನು ಒಳಗಿಸ್ಕೊಂಡ್ರೆ ದೇವರದ್ದು ಒಂದು ನಮಗೆ ಬಂದು ನಾವು ಒಳ್ಳೆ ರೀತಿಯಲ್ಲಿ ಹಿಡಿಬೋದು ಅಂತ ನನ್ನ ಅಭಿಪ್ರಾಯ. ನನಗೆ ಆ ಅಭಿಪ್ರಾಯ ಆಯಿತು, ಯಾಕೇಳಿದ್ರೆ ಭಜನೆ ಆದಮೇಲೆ ನಾನು ಸ್ವಲ್ಪ ಮನೆಯಲ್ಲಿ ಭಾಳ ಖುಷಿಯಲ್ಲಿದ್ದೇನೆ. ವಿಷ್ಣು ಸಹಸ್ರನಾಮ ಭಜನೆ ಇದೆಲ್ಲ ಸೇರಿ ಒಟ್ಟು ಮಾಡ್ತೇವಲ್ಲ, ಮತ್ತೆ ತುಂಬ ಸಂಘ ಶಕ್ತಿ ಕಲಿಯೋಗಿ ಅಂತ ಒಳ್ಳೆ ಸಂಘದಲ್ಲಿ ತುಂಬ ಜನ ಸೇರಿ ಮಾಡೋದು ನನಗೆ ತುಂಬ ಇಷ್ಟ. ಎಲ್ಲ ಸೇರಿ ಅಂತದೆಲ್ಲ ಈಗ ನನ್ನೊಟ್ಟಿಗೆ ಅವರು ಸೇರ್ತಾರೆ, ಅವರವರು ಅವರವ್ರ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಇದೆಲ್ಲ ನೋಡಿಬಿಟ್ಟು ಹಾಗೆ. ಓಕೆ, ಮತ್ತೆ ಮಕ್ಕಳಿಗೆ ಸಣ್ಣದಿಂದ ಸೂಕ್ತ ಸಲಹೆಯನ್ನು ಕೊಡ್ತಾ ಬರಬೇಕು ನಮ್ಮ ಸಂಪ್ರದಾಯ ಬಗ್ಗೆ. ಇಲ್ಲ ಅವರಿಗೆ ಏನೂ ಗೊತ್ತಾಗಲ್ಲ. ನೀವು ಕರೆಕ್ಟ್ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಸ್ಟಾರ್ಟ್ ಮಾಡ್ಬೇಕು ನೀವು, ಇದನ್ನು ಕಚ್ಚ ಕಚ್ಚ ತಿನ್ನಬಾರ್ದು, ತೆಗೆದುಬಿಟ್ಟು ತಿನ್ಬೇಕು. ಯಾಕಂದ್ರೆ ನಾ ದೇವಸ್ಥಾನಕ್ಕೆ ಹೋದರೆ ಎಂಜಿಲಾಗ್ತದೆ ದೇವರಿಗೆ ಅಲ್ವಾ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಕೊಂಬಂದರೆ ಅವುಗಳಿಗೆ ಒಂದು ಮಡಿಯ ಬಗ್ಗೆಯೂ ಗೊತ್ತಿರ್ತದೆ. ಮಡಿ ಅಂತಲ್ಲದು ಇದರಲ್ಲಿ ಜಾತಿ ವಿಚಾರಗಳಲ್ಲಿಲ್ಲ, ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರಲ್ಲ, ಆಗ ಒಂಥರ ಕೈ ತೊಳೆದು ಮಾಡುವಂಥದ್ದು ಸಂಪ್ರದಾಯಗಳು ಬರ್ತದೆ ಅಲ್ವಾ. ಮನೆ ಒಳಗೆ ಹೋಗೋ ಕಾಲು ತೊಳೆದೆ ಒಳಗೆ ಹೋಗಬೇಕು, ಆ ಥರ ಸಂಪ್ರದಾಯಗಳೆಲ್ಲ ನಾವು ಪಾಠವನ್ನು ಮಾಡ್ತಾನೆ ಇರ್ತೇವೆ. ಮತ್ತು ಇನ್ನೊಬ್ಬರಿಂದ ತಿಳ್ಕೊಳ್ತೇವೆ ನಾವು. ಮತ್ತು ಹಾಗೆ ನನಗೆ ಒಂದು ಸುರಭಿದಾಸ ಸಾಹಿತ್ಯಕ್ಕೆ ಅಂತ ಸೇರಿಕೊಂಡಿದ್ದೇನೆ, ಅದರಲ್ಲಿ ತುಂಬ ಆಧ್ಯಾತ್ಮಿಕ ಉತ್ತರ ಇದು ಉತ್ತರಾದಿ ಮಠದವರು. ನನ್ನ 3ನೇ ವರ್ಷ, ನನ್ನ ಫ್ರೆಂಡ್ಸ್ ಒಬ್ಬರು ಸುಬ್ಬ ಹೆಸರು ಜ್ಯೋತಿ ಮತ್ತು ವಸುಧ ಅಂತಿದ್ದಾರೆ, ತುಂಬ ಆಧ್ಯಾತ್ಮಿಕ. ಅವರು ತುಂಬ ಭಜನೆಯನ್ನು ಹೇಳಿಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಿದ್ದ ಭಜನೆಗಳೆಲ್ಲ ತುಂಬ ನಮ್ಗೆ ಹೇಳಿಕೊಟ್ಟು ಭಜನೆಯಲ್ಲಿ ಮೇಲೆ ಬಂದೇವೆ. ಹಾಗೆ ಅವರು ಈ ಪರೀಕ್ಷೆ ಎಕ್ಸಾಮ್ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಹೇಗೆ ಮಾಡಬೇಕೇಳಿ. ನಾನಂದರೆ ತುಂಬ SLC ಮಾತ್ರ ಕಲ್ತದಲ್ಲ, ಆಧ್ಯಾತ್ಮಿಕದ ಬಗ್ಗೆ ಯಾವ ಥರ ಓದಬೇಕು ಯಾವ ಥರ ಮಾಡಬೇಕು ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ಈ ಮ್ಯಾರೇಜ್ ಬದಲು ವಿಜಯಕ್ಕ ಅಂತ ಒಬ್ಬರಿದ್ದಾರೆ, ಅವರು ನನಗೆ ತುಂಬ ಸಹಾಯ ಮಾಡ್ತಾರೆ. ನಾವಿಬ್ಬರಿದ್ದೇವೆ ಹಾಗೆ. ಓಕೆ, ಈ ಭಜನೆಗಳಲ್ಲಿ ಆಗೋ ಇವಳು ಗೀತಾ ಪ್ರಸಾದ್ ಅಂತ, ಅವಳೆಲ್ಲ ಬಂದು ತುಂಬ ಸಹಾಯ ಮಾಡ್ತಾರೆ ಹಾಗೆ. ಶೋಭಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಜೀವನಾನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಕರೆದಕ್ಕೆ ನಿಮಗೆ ತುಂಬ ಕೃತಜ್ಞತೆಗಳು.
ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.